Hi friends, welcome to NS Creations of in Kannada YouTube channel. Friends, nanu Sagar Echal Gowda. Friends, na vandu vadidare nimge entu telisikodtinanta andre Pixel Lab ondu application alli neevu galu PNG galna create madkoladege illi neevu nodta irabodu ee rithiya PNGs galna neevu create madkoladege bere PNGs galna neevu Google inda download madkolla avashyakatene iradilla just na kodo font galinda neevu PNGs galna create madkonbodu aa rithiya fonts galna nanu nimge description alli kottirtine tumbana stylish font galu neevu think na madiralikilla aa rithiya fonts galna ಎಲ್ಲ ನಾನು ನಿಮಗೆ ಕೊಟ್ಟಿರ್ತೀನಿ ಆ ರೀತಿ ಫಾಂಟ್ಸ್ಗಳನ್ನ ಯಾವ ರೀತಿ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ವಿಡಿಯೋ ಫೈನಲಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಆ್ಯಡ್ ಹೇಗೆ ಮಾಡಬೇಕು ಅಂತ ನಾನು ವಿಡಿಯೋ ಸೆಂಟರ್ನಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕಿಗೆ ಬರ್ತಾ ಇದ್ದೀನಿ ಬ್ಯಾಕಿಗೆ ಬಂದಿದ್ದ ನಂತರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಕನ್ಫರ್ಮ್ ಕೊಡ್ತಾ ಇದ್ದೀನಿ ಮತ್ತು ಏನಾಗಿರುತ್ತೆ ಅಂದರೆ ಎಲ್ಲರೂ ಕ್ಲಕ್ ಕ್ಲಿಯರ್ ಆಗಿರುತ್ತೆ ಕ್ಲಿಯರ್ ಆಗಿದ ನಂತರಲ್ಲಿ ನೋಡ್ತಾ ಇರೋದು ಕಾಪಿ ಬಟನ್ ಥರ ಇರುತ್ತಲ್ಲ ಬಾಟಮಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಟ್ರಾನ್ಸ್ಪರೆಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಟ್ರಾನ್ಸ್ಪರೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲೂ ನೋಡ್ತಾ ಇರ್ಬೋದು ಟ್ರಾನ್ಸ್ಪರೆಂಟ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಸೈಜ್ನ ನಿಮಗೆ ಯಾವ ಒಂದು ಸೈಜ್ಗೆ ಬೇಕು ಅಂದರೆ ಸೆಟ್ ಮಾಡ್ಕೊಬೇಕಾಗತ್ತೆ ಡಾಟೆಡ್ ನೀವು ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಯೂಟ್ಯೂಬ್ ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಾನು 16:9 ರೇಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಂತರ ನಿಮಗೆ ಟೆಕ್ಸ್ಟ್ ಇರುತ್ತೆ ಅಲ್ಲಿ ನ್ಯೂ ಟೆಕ್ಸ್ಟ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಈ ರೀತಿ ಟೆಕ್ಸ್ಟ್ಗೆ ನ್ಯಾನೋ ಎಫೆಕ್ಟ್ ನೀವು ಆಗಿ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ನೀವು ನೋಡ್ತಾ ಇರೋದು ನಿಮಗೆ ಯಾವ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಪೇಜ್ನ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ ನೀವೇನು ಟೈಪ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಟೈಪ್ ಮಾಡ್ಕೊಂಡು ನಂತರ ಸ್ವಲ್ಪ ಎನ್ಲಾರ್ಜ್ ಮಾಡಿಕೊಂಡು ಎ ಅಂತ ಇರುತ್ತಲ್ಲ ಫಾಂಟು ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೋಡ್ತಾ ಇರೋದು ಇಲ್ಲಿ ನಿಮಗೆ ಫಾಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ತುಂಬಾ ಡಿಫ್ರೆಂಟ್ ಫಾಂಟ್ಸ್ಗಳನ್ನೆಲ್ಲ ನಾನು ನಿಮಗೆ ಕೊಟ್ಟಿರ್ತೀನಿ ಮೈ ಫಾಂಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇದನ್ನು ಯಾವ ರೀತಿ ಆ್ಯಡ್ ಮಾಡ್ಕೊಬೇಕು ಪಿಕ್ಸೆಲ್ ಆಪ್ಗೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರೋದು ಈ ಒಂದು ಫಾಂಟಲ್ಲಿ ನೀವು ನೋಡ್ತಾ ಇರೋದು ಆರೋ ಮಾರ್ಕ್ ಬರ್ತಿದೆ ಮತ್ತೆ ಇಲ್ಲಿ ನೋಡ್ತಾ ಇರೋದು ಆರ್ಟ್ ಕೂಡ ಬರ್ತಾ ಇರುತ್ತೆ ಮತ್ತು ಸಿಗ್ನೇಚರ್ ಟೈಪ್ ಫಾಂಟು ಕೂಡ ನಿಮಗೆ ಸಿಗುತ್ತೆ ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಆರ್ಟ್ ರೀತಿ ಇರುತ್ತಲ್ಲ ಆರ್ಟ್ ರೀತಿಯ ಫಾಂಟ್ಗಳು ನಿಮಗೆ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಲಯನ್ ಪೇಜ್ ಇರುವಂಥ ಫಾಂಟ್ಗಳು ನಿಮಗೆ ಸಿಗುತ್ತೆ ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಲ್ಲವೂ ಕೂಡ ಲೀಫ್ ಎಫೆಕ್ಟ್ ಇರುವಂಥ ಪೇಜ್ಗಳು ನಿಮಗೆ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಅನೇಕ ಲೀಫ್ ಎಫೆಕ್ಟ್ಗಳು ಮತ್ತು ಹ್ಯೂಮನ್ ಪೇಜಿ ಮತ್ತು ಇಲ್ಲಿ ನೋಡ್ತಾರೆ ಸ್ಟೈಲಿಷ್ ಪೇಜ್ಗಳೆಲ್ಲ ನಿಮಗೆ ಸಿಗುತ್ತೆ ಇದನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬರ್ಡ್ ಪೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರೋದು ನೀವು ಏನು ಟೈಪ್ ಮಾಡ್ತಿರೋ ಎ ಟು ಝಿಡ್ ವರ್ಗಳೇ ಬೇರೆ ಬೇರೆ ಬರ್ಡ್ಗಳಿರುತ್ತೆ ಆ ಬರ್ಡ್ಗಳೇನಾಗುತ್ತೆ ಅಂದರೆ ಪೇಜಿಯಾಗಿ ಕ್ರಿಯೇಟ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾರೆ ಇಲ್ಲಿ ಕಲರ್ ಇರುತ್ತಲ್ಲ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ನ ಆ್ಯಡ್ ಮಾಡ್ಕೊಬೋದು ಮತ್ತೆ ಇಲ್ಲಿ ನೋಡ್ತಾರೆ ಇದಕ್ಕೆ ಸ್ಟ್ರೋಕ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಈ ಒಂದು ಪೇಜಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮತ್ತೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊತ ಇದ್ದೀನಿ ಸ್ಕ್ರಾಲ್ ಮಾಡ್ಕೊಂಡು ನಂತರ ಇಲ್ಲಿ ಒಂದು ಸ್ಟೈಲಿಶ್ ಫಾಂಟ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫೀಲಿಂಗ್ ಲವ್ಲಿ ಅಂತ ಇರುತ್ತಲ್ಲ ಆ ಒಂದು ಫಾಂಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಇದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ ಎನ್ಲಾರ್ಜ್ ಮಾಡ್ಕೊಂಡು ನಂತರ ಇವಾಗ ನೀವು ನೋಡೋಕ್ಕಾಗುತ್ತೆ ಅಂತ ಅಂದರೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಸೆಂಟ್ರಿಗೆ ಅಲೈನ್ ಮಾಡ್ಕೊಬೇಕಾಗತ್ತೆ ಕರೆಕ್ಟ್ಲಿ ಇಲ್ಲಿ ನೋಡ್ತಾರೆ ಲೀವ್ ಟು ಪೊಸಿಷನ್ ಅಂತ ಇರುತ್ತಲ್ಲ ಸೆಂಟ್ರ್ ಎರಡು ಸೆಂಟ್ರ್ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಕರೆಕ್ಟ್ಲಿ ಸೆಂಟ್ರಿಗೆ ಏನಾಗುತ್ತೆ ಅಂದರೆ ಅಲೈನ್ ಆಗುತ್ತೆ ಅಲೈನ್ ಆಗಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ಬ್ಲಾಕ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವೊಂದು ಕಲರ್ ಅಟ್ರಾಕ್ಟಿವ್ ಇರುತ್ತೋ ಒಂದು ಕಲರ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ ನಾನು ಇಲ್ಲಿ ಎಲ್ಲೋ ಮತ್ತು ಬ್ಲಾಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇಲ್ಲಿ ನೋಡ್ತಾರೆ ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಿರೋದು ಔಟರ್ ಗ್ಲೋ ಅಂತ ಇರುತ್ತಲ್ಲ ಅದನ್ನು ಕೂಡ ನೀವು ನೋಡೋಕ್ಕಾಗುತ್ತೆ ಅಂತಂದ್ರೆ ಇನೇಬಲ್ ಮಾಡ್ಕೊಬೇಕಾಗತ್ತೆ ಔಟರ್ ಗ್ಲೋನ ಇನೇಬಲ್ ಮಾಡ್ಕೊಂಡು ನಂತರ ಬ್ಲರ್ ರೇಡಿಯಸ್ ಇರುತ್ತಲ್ಲ ಅದನ್ನು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನ್ಯಾನೋ ಎಫೆಕ್ಟ್ ನಮಗೆ ಬರ್ತಾ ಇರುತ್ತೆ ಈ ಒಂದು ಟೆಕ್ಸ್ಟ್ಗೆ ಏನಾಗ್ತಿದೆ ಅಂತಂದ್ರೆ ನ್ಯಾನೋ ಎಫೆಕ್ಟ್ ನಮಗೆ ಬರ್ತಾ ಇರುತ್ತೆ ಮತ್ತೆ ಇಲ್ಲಿ ನೋಡ್ತಾರೆ ಇದಕ್ಕೆ ನೀವು ಡಬಲ್ ಟ್ಯಾಪ್ ಮಾಡ್ಕೊಂಡು ನೀವು ನಿಮ್ಮ ಒಂದು ನೇಮ್ನ ಕೂಡ ಚೇಂಜ್ ಮಾಡ್ಕೊಬೋದು ಲವ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡ್ಕೊತೀನಿ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ನೇಮ್ನ ಕೂಡ ನೀವು ಎಂಟರ್ ಮಾಡ್ಕೊಬೋದು ನಂತರ ನೀವು ನೋಡ್ತಾರೆ ನೇಮ್ನ ಕೂಡ ಎಂಟರ್ ಮಾಡ್ಕೊಂಡಿದ್ದೀನಿ ಎಂಟರ್ ಮಾಡ್ಕೊಂಡು ನಂತರ ಮತ್ತೆ ಬ್ಯಾಕಿಗೆ ಬರ್ತಾ ಇದ್ದೀನಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಮತ್ತೆ ಅದೇ ಒಂದು ಪೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಟಾಪ್ ಅಲ್ಲಿ ಡಾಟೆಡ್ ಲೈನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಡೈಮೆನ್ಷನ್ ಅಂತ ಇರುತ್ತಲ್ಲ ಅಲ್ಲಿ ಆಲ್ಟರ್ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಟು ಗ್ಯಾಲರಿ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತೆ ಅಲ್ಲಿ ಡಿಲೀಟ್ ಅಂತ ಇರುತ್ತಲ್ಲ ಡಿಲೀಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ತಾರೆ ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಡಬಲ್ ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಡಿಲೀಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಅಲ್ಲಿ ನೀವು ನೋಡ್ತಾರೆ ಕ್ವೀನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಈ ಒಂದು ಟೆಕ್ಸ್ಟ್ಗೆ ನೀವು ಪಿ ಎನ್ ಜಿನ ಯಾವ ರೀತಿ ಆ್ಯಡ್ ಮಾಡ್ಕೊಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನಂತರ ಅಲ್ಲಿ ನೋಡ್ತಾರೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮೈ ಫಾಂಟ್ ಅಂತ ಇರುತ್ತಲ್ಲ ಮೈ ಫಾಂಟ್ ಅಲ್ಲಿ
ಬೇಕಾಗುತ್ತೆ. ಸ್ಟ್ರೋಕಲ್ಲಿ ನಿಮಗೆ ಯಾವೊಂದು ಕಲರ್ ಇಷ್ಟ ಆಗಿರುತ್ತೋ ಒಂದು ಕಲರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾನೆ ಎಲ್ಲೋ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಮತ್ತು ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಔಟರ್ ಗ್ಲೋ ಅಂತ ಇರುತ್ತಲ್ಲ ಅದನ್ನು ನೀವು ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬ್ಲರ್ ರೇಡಿಯಸ್ ಅಂತ ಇರುತ್ತಲ್ಲ ಅದನ್ನು ನೀವು +10ಗೆ ನಿಲ್ಸ್ಕೊಬೇಕಾಗತ್ತೆ. ನಂತರ ನೋಡ್ತಾರೆ ಆಫ್ಸೆಟ್ನ ನೀವು ಕರೆಕ್ಟ್ಲಿ ಯಾವ ರೀತಿ ಇರುತ್ತೋ ಅದು ಅದೇ ರೀತಿನೂ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ನೋಡ್ತಾರೆ ಬ್ಲರ್ ರೇಡಿಯಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ಇನ್ಕ್ರೀಸ್ ಮಾಡ್ಕೊಂಡ ನಂತರ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೋಡೋಕ್ಕಾಗುತ್ತೆ ಅಂದರೆ ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ ನ್ಯೂ ಟೆಕ್ಸ್ಟ್ ಮೇಲೆ ನೋಡೋಕ್ಕಾಗುತ್ತೆ ಅಂದರೆ ಡಬಲ್ ಟ್ಯಾಪ್ನ ನೀವು ಮಾಡ್ಕೊಬೇಕಾಗತ್ತೆ. ಡಬಲ್ ಟ್ಯಾಪ್ನ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ನಿಮಗೆ ಯಾವೊಂದು ಲೆಟರ್ ಬೇಕೋ ಒಂದು ಲೆಟರ್ನ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ನಿಮಗೆ ಎಯಿಂದ ಝಡ್ವರೆಗೂ ಯಾವೊಂದು ಲೆಟರ್ನ ಆದರೂ ಟೈಪ್ ಮಾಡ್ಕೊಬೋದು. ಈ ಟೆಕ್ಸ್ಟ್ನ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಈ ಫಾಂಟ್ನ ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾನೆ ಸೀನ ಟೈಪ್ ಮಾಡ್ಕೊಂಡಿದ್ದೀನಿ, ಟೈಪ್ ಮಾಡ್ಕೊಂಡು ನಂತರ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಂಡಿದ್ದೀನಿ. ಎನ್ಲಾರ್ಜ್ ಮಾಡ್ಕೊಂಡು ನಂತರ ನಾನು ಇವಾಗ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಸ್ಕ್ರಾಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫಾಂಟ್ ಅಂತ ಆಪ್ಷನ್ ನಿಮಗೆ ಸಿಗುತ್ತಲ್ಲ, ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಮೈ ಫಾಂಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿದ್ರೆ ಮೊದಲನೇ ಫಾಂಟ್ ಆಪ್ಷನ್ ನಿಮ್ಗೆ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಲೀಫ್ ಪಿಂಜಿ ನಮಗೆ ಕ್ರಿಯೇಟ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಯಾವುದೇ ಒಂದು ಪಿಂಜಿನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಾದ್ರೆ ಒಂದು ಟೆಕ್ಸ್ಟಲ್ಲಿ ಏನಾಗುತ್ತೆ ಅಂದರೆ ಪಿಂಜಿಗೆ ಕನ್ವರ್ಟ್ ಆಗಿರುತ್ತೆ. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಎಕ್ಸ್ಟ್ರಾಕ್ಟ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈ ನಾವು ಇವಾಗ ಟೆಕ್ಸ್ಟ್ಗೆ ಯಾವ ರೀತಿ ಒಂದು ಕಲರ್ನ ಆ್ಯಡ್ ಮಾಡಿದೀವೋ ಅದೇ ರೀತಿ ಕಲರ್ನ ಈ ಒಂದು ಪಿಂಜಿಗೂ ಕೂಡ ನಾವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಎಲ್ಲೋ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಶ್ಯಾಡೋಗೂ ಕೂಡ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಬ್ಲಾಕರನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ತಾ ಇರೋದು ಔಟರ್ ಗ್ಲೋ ಅಂತ ಇರುತ್ತಲ್ಲ ಅದನ್ನು ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇನೇಬಲ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ. ಟಾಪಲ್ ಪೆನ್ಸಿಲ್ ಐಕಾನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಟು ಬ್ಯಾಕ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ನೋಡೋಕ್ಕಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಟೆಕ್ಸ್ಟ್ ಫೈನಲ್ಗೆ ಮತ್ತು ಸ್ಟಾರ್ಟಿಂಗು ಕೂಡ ಇದೇ ರೀತಿ ನೀವು ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂದರೆ ಒಂದು ಪಿ ಎನ್ ಸಿ ನಮಗೆ ಕ್ರಿಯೇಟ್ ಆಗ್ತಿದೆ. ಟಾಪಲ್ ತ್ರೀ ಡಾಟೆಡ್ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಡೈಮೆನ್ಷನಲ್ಲಿ ನೀವು ಅಲ್ಟ್ರಾನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ನೀವು ನೋಡ್ತಾರೆ ಇದನ್ನು ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇದನ್ನು ಯಾವ ರೀತಿ ಆ್ಯಡ್ ಮಾಡ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ ನ್ಯೂ ಟೆಕ್ಸ್ಟ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಇದು ಲೆಟರ್ಸ್ನ ಟೈಪ್ ಮಾಡ್ಕೊತಾ ಇದ್ದೀನಿ, ಎ ಬಿ ಸಿ ಡಿ ಅಂತ ನಾನು ಇವಾಗ ಟೈಪ್ ಮಾಡ್ಕೊಂಡಿದ್ದೀನಿ. ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ ಫಾಂಟ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಮೈ ಫಾಂಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿರುವಂಥ ಎಲ್ಲ ಫಾಂಟ್ಸ್ಗಳನ್ನು ನೀವು ನೋಡ್ತಾ ಇರೋದಿಲ್ಲ, ಪಿ ಎನ್ ಜಿ ಫಾಂಟ್ಗಳು ನಿಮಗೆ ಸಿಗುತ್ತೆ. ನಂತರ ಇಲ್ಲಿ ನೋಡ್ತಾ ಇರೋದು ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೋಡ್ತಾರೆ ಹ್ಯೂಮನ್ ಪಿ ಎನ್ ಜಿ ಇರುತ್ತಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಎನ್ಲಾರ್ಜ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಯಾವುದೇ ಒಂದು ಗೂಗಲ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಾದ್ರಲ್ಲ ಜಸ್ಟ್ ಈ ಒಂದು ಟಿ ಟಿ ಎಫ್ ಅಲ್ಲೇ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾರೆ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವೊಂದು ಕಲರ್ ಬೇಕೋ ಒಂದು ಕಲರ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ 5 PNG ಇದೆಯಲ್ವಾ, ಎಗೆ ಒಂದು ಪಿ ಎನ್ ಜಿ, ಬಿಗೆ ಒಂದು ಪಿ ಎನ್ ಜಿ, ಸಿಗೆ ಒಂದು ಪಿ ಎನ್ ಜಿ, ಡಿಗೆ ಒಂದು ಪಿ ಎನ್ ಜಿ, ಹೀಗೆ ಒಂದು ಪಿ ಎನ್ ಜಿ ಆಗಿರುತ್ತೆ. ನಂತರ ಇಲ್ಲಿ ನೋಡ್ತಾ ಇರೋದು ಸ್ಟ್ರೋಕ್ನ ನೀವು ಇನೇಬಲ್ ಮಾಡ್ಕೊಬೇಕಾಗುತ್ತೆ. ಸ್ಟ್ರೋಕನ್ನು ಕೂಡ ನಿಮ್ಗೆ ಯಾವೊಂದು ಕಲರ್ ಬೇಕೋ ಒಂದು ಕಲರ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಶ್ಯಾಡೋನು ಕೂಡ ಯಾವೊಂದು ಕಲರ್ ಬೇಕೋ ಆ ಒಂದು ಕಲರ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಲಿರಿಕ್ಸ್ನ ಕ್ರಿಯೇಟ್ ಮಾಡೋ ಟೈಮ್ನಲ್ಲಿ ಟೆಕ್ಸ್ಟ್ ಜೊತೆಗೆ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಪಿ ಎನ್ ಜಿಗಳನ್ನು ಕೂಡ ನೀವು ಆ್ಯಡ್ ಕೂಡ ಮಾಡ್ಕೊಬೋದು. ನಂತರ ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಮತ್ತೆ ಇಲ್ಲಿ ಡಿಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಇವಾಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟಿದ್ದೀನಿ. ಯಾವ ರೀತಿ ನೀವು ಫೋಲ್ಡರ್ಸಿಂದ ನೀವು ಈ ಒಂದು ಪಿಕ್ಸೆಲ್ ಆಪ್ಗೆ ಆ್ಯಡ್ ಮಾಡ್ಕೊಬೇಕು ಈ ಒಂದು ಫಾಂಟ್ನ ಅಂತ ತಿಳಿಸ್ಕೊಡ್ತೀನಿ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ನಾನು ಟೈಪಿಂಗ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ. ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಮೈ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ತಾ ಇರೋದು ಪ್ಲಸ್ ಮಾರ್ಕು ಫೋಲ್ಡರ್ ಆಪ್ಷನ್ ನಿಮಗೆ ಸಿಗುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ ಒಂದು ಫೋಲ್ಡರ್ನ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಈ ಒಂದು ಫಾಂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಿಕ್ಸೆಲ್ ಆಫ್ ಫೋಲ್ಡರ್ ಅಂತ ನಮಗೆ ಫಾಂಟ್ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ನೋಡ್ತಾ ಇರೋದು ಈ ಒಂದು ಟಿ ಟಿ ಎಫ್ ಅಂತ ನಿಮಗೆ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಡೈರೆಕ್ಟ್ ಅಂತ ಇರುತ್ತಲ್ಲ ಆ್ಯಡ್ ಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರೋದು ಈ ಒಂದು ಫಾಂಟ್ ನಮಗೆ ಆ್ಯಡ್ ಆಗಿದೆ. ಮತ್ತೆ ನೋಡ್ತಾ ಇರೋದು ಅದೇ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಬೇರೆ ಒಂದು ಬರ್ಡ್ ಇರುತ್ತಲ್ಲ ಬರ್ಡ್ ಫಾಂಟ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರೋದು ಬರ್ಡ್ ಫಾಂಟ್ ನಮಗೆ ಬರ್ತಿದೆ. ಇದನ್ನು ಯಾವ ರೀತಿ ಎಕ್ಸ್ಟ್ರಾ
ನೋಡ್ತಾ ಇರ್ಬೋದು. ಇಲ್ಲಿ ಸ್ಕ್ರಾಲ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಿಮಗೆ ಜಿಪ್ ಫೈಲ್ಗಳು ನಿಮಗೆ ಸಿಗುತ್ತೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದೇ ಒಂದು ಫೋಲ್ಡರ್ನಾದರೂ ಇದು ಸಿಗುತ್ತೆ. ರೀಸೆಂಟ್ ಅಥವಾ ನೀವು ಡೌನ್ಲೋಡ್ ಅಂತ ಇರುತ್ತಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಜಿಪ್ ಫೈಲ್ಗಳು ಸಿಗುತ್ತೆ. ಅಂದರೆ ಡೈರೆಕ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ, ಅದಕ್ಕೋಸ್ಕರ. ಮತ್ತೆ ಒಂದು ಜಿಪ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಸಿಗುತ್ತೆ. ಎಕ್ಸ್ಟ್ರಾಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಏನೇ ನೋಡ್ತಾ ಇರ್ಬೋದು, ಸೆಲೆಕ್ಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಯಾವುದೋ ಒಂದು ಫೋಲ್ಡರ್ಗೆ ಎಕ್ಸ್ಟ್ರಾಕ್ಟ್ ಆಗ್ತು ಅಂದರೆ ನಿಮಗೆ ಎಲ್ಲಿ ಇದೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ, ನಿಮ್ಮ ಒಂದು ನೇಮ್ನಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಕ್ರಿಯೇಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಾ ಇರೋ ಎನ್ಎಸ್ಕ್ರಿಯೇಷನ್ 7 ಅಂತ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ, ಒಂದು ಫೋಲ್ಡರ್ನ ನಾವು ಹುಡುಕಬೇಕಾಗುತ್ತೆ. ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಇರುತ್ತಲ್ಲ, ಎಕ್ಸ್ಟ್ರಾಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾ ಎಕ್ಸ್ಟ್ರಾಕ್ಟ್ ಸಕ್ಸಸ್ಫುಲಿ ಅಂತ ನಮಗೆ ತೋರಿಸ್ತಾ ಇರುತ್ತೆ. ಮತ್ತೆ TTF ಅಂತ ತೋರಿಸುತ್ತಲ್ವ, TTF ಅಂತ ತೋರಿಸಿದ ಮೇಲೆ ಏನಾಗಿರುತ್ತೆ ಅಂದರೆ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ ಅಂತ ಅರ್ಥ. ಮತ್ತೆ ನೀವು ಪಿಕ್ಸೆಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಫಾಂಟ್ ಇರುತ್ತೆ, ಈ ಒಂದು ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾರೆ ಮೈ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಎನ್ಎಸ್ಕ್ರಿಯೇಷನ್ 7 ಅಂತ ನಾವು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾರ್ದು ಆಟೋಗ್ರಾಫಿ ಅಂತ ಇರುತ್ತಲ್ಲ, ಸಿಗ್ನೇಚರ್ದು ಡೈರೆಕ್ಟ್ ಇರುತ್ತಲ್ಲ, ಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇರೋದು ಈ ಒಂದು ಸಿಗ್ನೇಚರ್ ಫಾಂಟ್ ಏನಾಗಿದೆ ಅಂತಂದ್ರೆ ನಮಗೆ ಆ್ಯಡ್ ಆಗಿದೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ರೀತಿ ನೀವು ಕೂಡ ನಿಮ್ಮ ಡೌನ್ಲೋಡ್ ಮಾಡ್ಕೊಂಡಂಥ ಫಾಂಟ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈ ರೀತಿ ನಿಮ್ಮ ಒಂದು ಪಿಕ್ಸೆಲ್ ಆ್ಯಪ್ಗೆ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.